ಹಾಯ್ ಎವ್ರಿವನ್, ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಲೇಟೆಸ್ಟಾಗಿ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ. ಸಿ ಇ ಟಿ ಮೂಲಕ ಇಂಜಿನಿಯರಿಂಗ್ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಇಂಜಿನಿಯರಿಂಗ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಕೆಲವೊಂದು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇಲ್ಲಿ ನೋಡೋದಾದರೆ ಸಿ ಇ ಟಿ ಟಾಪರ್ಗಳಿಗೆ ಫ್ರೀ ಸೀಟ್ ಕೊಡ್ತೀನಿ ಅಂದರೂ ಕೂಡ ಅವರು ತಗೋತಿಲ್ಲ, ಕೇಳೋರಿಲ್ಲ ಹಂಗಾಗಿದೆ. ಕಳೆದ 4 ವರ್ಷದಲ್ಲಿ ನೀವು ನೋಡೋದಾದರೆ ಇಂಜಿನಿಯರಿಂಗಲ್ಲಿ ಟಾಪರ್ಸ್ಗಳು ಶೂನ್ಯ ಪ್ರವೇಶ, ಒಬ್ಬ ಟಾಪರು ಕೂಡ ಇಂಜಿನಿಯರಿಂಗಿಗೆ ಪ್ರವೇಶ ಮಾಡಿಲ್ಲ. ಅವರ ಆಯ್ಕೆ ಬಂದುಬಿಟ್ಟು ಐ ಐ ಟಿ ಏಮ್ಸ್ನಲ್ಲಿ ಪ್ರವೇಶಕ್ಕೆ ಟಾಪ್ ರ್ಯಾಂಕ್ ವಿದ್ಯಾರ್ಥಿಗಳು ಆಸಕ್ತಿ ಕೂಡ ಮಾಡಿದ್ದಾರೆ. ಇಲ್ಲಿ ಉನ್ನತ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ ಸಿ ಜಿ ಟಾಪ್ 10 ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳು ಜೆ ಇ ಇ ನೀಟ್ ಕಡೆ ಹೆಚ್ಚು ಒಲವು ಇರುತ್ತದೆ, ಇದು ಇಷ್ಟ ಎನ್ನುವುದಿಲ್ಲ. ಉಳಿದೆಡೆ ನಮ್ಮಲ್ಲಿ ಸೀಟು ಪಡೆಯುತ್ತಿದ್ದಾರೆ. ನಾವು ಇಂಜಿನಿಯರಿಂಗ್ ಕಾಲೇಜುಗಳ ಪಠ್ಯಕ್ರಮ ಬದಲಾವಣೆ ಮಾಡಿ ಖಾಸಗಿ ಮಟ್ಟದಲ್ಲಿ ಸರ್ಕಾರಿ ಕಾಲೇಜುಗಳನ್ನು ಕೂಡ ಟಾಪ್ ಗ್ರೇಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಅವರ ಒಲವು ಬಂದುಬಿಟ್ಟು, ಟಾಪರ್ಸ್ಗಳ ಒಲವು ಬಂದುಬಿಟ್ಟು ಐ ಐ ಟಿ ಏಮ್ಸ್ ಕಡೆ ಅಂತ ಹೇಳಿದ್ದಾರೆ. ಇಲ್ಲಿ ಟಾಪರ್ ವಿದ್ಯಾರ್ಥಿಗಳೊಬ್ಬರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂದರೆ, ನನಗೆ ಮೊದಲನೆಯಿಂದನೂ ಕೂಡ ಐ ಐ ಟಿಯಲ್ಲಿ ವ್ಯಾಸಂಗ ಮಾಡಬೇಕು ಅಂತ ಆಸೆ ಇತ್ತು, ಈಗ ಈ ಕನಸು ನನಸಾಗಿದೆ. ನಾನು ಕಾನ್ಪುರದಲ್ಲಿರುವ ಐ ಐ ಟಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ದೇನೆ, ಎರಡನೇ ಹಂತದ ಆಯ್ಕೆಯಾಗಿ ಸಿ ಇ ಟಿಯನ್ನು ಕೂಡ ತಗೊಂಡಿದ್ದೀನಿ ಅಂತ. ಇದೇ ರೀತಿ ಎಲ್ಲ ಟಾಪರ್ಸ್ಗಳು ಕೂಡ ಸೆಕೆಂಡ್ ಚಾಯ್ಸ್ ಆಗಿ ತಗೊಂಡಿರ್ತಾರೆ, ಯಾವ ಟಾಪರ್ಸು ಕೂಡ ಇಂಜಿನಿಯರಿಂಗ್ಗೆ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಪೇಪರಲ್ಲಿ ಕೂಡ ಬಂದಿದೆ. ಸಿ ಇ ಟಿ ಟಾಪರ್ಗಳಿಗೆ ಮೀಸಲಿಟ್ಟ ಉಚಿತ ಸೀಟು ಕೂಡ ಕೇಳಲಿಲ್ಲ. ವೈದ್ಯಕೀಯ ಸೀಟುಗಳು, ಏಮ್ಸ್ ಮತ್ತು ಇಂಜಿನಿಯರಿಂಗ್ ಸೀಟುಗಳು ಐ ಐ ಟಿ ಕಡೆ ಮಾತ್ರ ಅವರ ಒಲವು ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಪ್ರತಿ ವರ್ಷ ಕೂಡ ಈಗ ಇದೇ ರೀತಿ ಆಗ್ತಾಯಿದೆ. ಇಂಜಿನಿಯರಿಂಗು ತನ್ನ ಡಿಮ್ಯಾಂಡನ್ನು ಕೂಡ ಕಳ್ಕೊಂಡು ಹೋಗ್ತಾಯಿದೆ. ಈ ಎಂದರೆ ಪ್ರತಿ ವರ್ಷ ಗರಿಷ್ಠ 6-7 ವಿದ್ಯಾರ್ಥಿಗಳು ಪ್ರವೇಶ ಪಡ್ತಿದ್ದರು, ಆದರೆ ಕಳೆದ 3 ವರ್ಷದಿಂದ ಯಾವುದೇ ವಿದ್ಯಾರ್ಥಿಗಳು ಕೂಡ ಈ ರೀತಿ ಹೋಗಿಲ್ಲ. ಇಂಜಿನಿಯರಿಂಗ್, ಪಶುಸಂಗೋಪನೆ, ಕೃಷಿ ವಿಜ್ಞಾನ, ಫಾರ್ಮಸಿ ಯಾವುದೇ ಕೋರ್ಸ್ಗಳಿಗೆ ಕೂಡ ಹೋಗಿಲ್ಲ ಅಂತೇಳಿ ಇವತ್ತು ನೋಟಿಫೈನ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.